ಮಿರಾಕಲ್ ಆಗಿ ಕೇವಲ 1 ಗಂಟೆ ಒಳಗೆ ನನ್ನನ್ನ ಮತ್ತೆ ನಾನು ಯಾವ ಒಂದು ಹಿಂದಿನ ಪರಿಸ್ಥಿತಿಯಲ್ಲಿ ಇದ್ದೆ ಆ ಪರಿಸ್ಥಿತಿಗೆ ತಂದಂತದ್ದು ಅವರ ಶ್ರಮ ಅಂತಕಂತದನ್ನ ಅವರೆಲ್ಲರಿಗೂ ಇವತ್ತು ನಾನು ಕೃತಜ್ಞತೆ ಸಲ್ಲಿಸಬೇಕಾಗುತ್ತೆ ನಾನು ನಾಡಿನ ಜನತೆಗೆ ಈ ಸಂದರ್ಭದಲ್ಲಿ ಈಗಾಗಲೇ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಎರಡು ಬಾರಿ ವಾಲ್ವ್ ರಿಪ್ಲೇಸ್ಮೆಂಟ್ ಆಗಿರತಕ್ಕಂಥ ಒಬ್ಬ ವ್ಯಕ್ತಿ ನಾನು ಎರಡನೇ ಬಾರಿ ಇವತ್ತು ನನ್ನ ಪಾರ್ಶ್ವವಾಯು ಆಗಿರತಕ್ಕಂಥದ್ದು ನಾನು ನಿಮ್ಮ ನೆನಪಿಸ್ಕೊಡ್ತೇನೆ ನಾನು ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ ಅವತ್ತು ವಾಲ್ಮೀಕಿ ಜಯಂತಿ ಒಂದು ಮಾಧ್ಯಮದಲ್ಲಿ ಒಂದು ಸ್ಟೋರಿ ಬರ್ತಾ ಇದ್ದೆ ನೋಡಿದೆ ಬೆಳಗ್ಗೆ ಪೇಪರ್ ಓದ್ತಾ ಇದ್ದೆ ಕತ್ತಲತ್ತ ತೆಳ್ಳಿದ ಕುಮಾರ ಅಂತಲೋ ಕರ್ನಾಟಕವನ್ನು ಕತ್ತಲಿಗೆ ತೆಳ್ಳಿದ ಕುಮಾರ ಅಂತ ಒಂದು ಹಾಫ್ ಆನ್ ಅವರ್ ಪ್ರೋಗ್ರಾಮ್ ಮಾಡಲಿಕ್ಕೆ ಒಂದು ಪ್ರೋಮೋ ಬರ್ತಾ ಇದೆ ಅದನ್ನು ನೋಡಿದಾಗ ನನ್ನ ಮನಸ್ಸಿನ ಮೇಲೆ ಆದಂಥ ಆಘಾತ ನಾನು ಇಷ್ಟೆಲ್ಲ ಉತ್ತಮ ಅಂತ ರೀತಿಯಲ್ಲಿ ಜನಗಳಿಗೆ ಒಳ್ಳೇದು ಮಾಡಲಿಕ್ಕೆ ಹೋದರೂ ಈ ರೀತಿಯ ಒಂದು ಸಮಸ್ಯೆಗಳನ್ನು ಎದುರಿಸಬೇಕಲ್ಲ ನಾನು ಅಂತಕ್ಕಂಥ ಆ ಒಂದು ಆಘಾತಕ್ಕೊಳಗಾದಾಗ ಆ ವಾಲ್ಮೀಕಿ ಜಯಂತಿ ದಿನ ನಾನು ಏನು ಮುಖ್ಯಮಂತ್ರಿ ಇದ್ದೆ ಎರಡನೇ ಬಾರಿ ಆ ಸಂದರ್ಭದಲ್ಲಿ ನನ್ನ ಎಡಭಾಗ ಸ್ವಾಧೀನ ಕಳ್ಕೊಂಡಿದ್ದೆ ಅವತ್ತಿನ ದಿನ ತಕ್ಷಣ ಅವತ್ತು ಡಾಕ್ಟರ್ಸ್ ಬಂದು ಟ್ರೀಟ್ಮೆಂಟ್ ಮಾಡಿದ್ರಿಂದ ಅವತ್ತು ಸಹ ನಾನು ಸರ್ವೈವ್ ಆಗಿದೆ ಕೇವಲ 1 ಗಂಟೆ ಒಳಗೆ ಮತ್ತೆ ನನ್ನ ದೇಹದ ಪರಿಸ್ಥಿತಿಗಳು ಸರಿಯಾಗಿದೆ ಇದು ನಾಲ್ಕನೇ ಬಾರಿ ಎರಡನೇ ಬಾರಿ ಪಾರ್ಶ್ವವಾಯು ನಾಲ್ಕನೇ ಬಾರಿ ಆಸ್ಪತ್ರೆಗೆ ಬರಬೇಕಂತ ಪರಿಸ್ಥಿತಿ ಬಂದಿದೆ ಈ ಬಾರಿ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಡ್ಯಾಮೇಜ್ ಆಗಿದೆ ಇವತ್ತು ಮತ್ತೆ ಭಗವಂತನ ದಯ ಡಾಕ್ಟರ್ಗಳ ಒಂದು ಸಮಯಕ್ಕೆ ತಕ್ಕಂಥ ರೀತಿಯ ಚಿಕಿತ್ಸೆಯಿಂದ ಮತ್ತೆ ನಿಮ್ಮಗಳ ಜೊತೆಯಲ್ಲಿ ಹಲವಾರು ದಿನಗಳು ಪ್ರತಿನಿತ್ಯ ನಿಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ಒಂದು ಅವಕಾಶ ದೊರಕಿದೆ ನನಗೆ ಈ ನಾಡಿನ ಜನತೆ ಜೊತೆ ಈ ಸಂದರ್ಭದಲ್ಲಿ ನಾನು ನಾಡಿನ ಪ್ರತಿ ಕುಟುಂಬಗಳಿಗೆ ಮನವಿ ಮಾಡ್ತೇನೆ ಈ ರೀತಿಯ ಒಂದು ಪಾರ್ಶ್ವವಾಯು ಆದಾಗ ಒಂದು ಕ್ಷಣವನ್ನು ನೀವು ವ್ಯರ್ಥ ಮಾಡಬೇಡಿ ನಾಡಿನ ಜನತೆಗೆ ನನ್ನ ಮಾಧ್ಯಮದ ಸ್ನೇಹಿತರ ಮುಖಾಂತರ ಪ್ರತಿ ಕುಟುಂಬಕ್ಕೆ ಮನವಿ ಮಾಡ್ತೇನೆ ಅವನು ಶ್ರೀಮಂತ ಇರ್ಬೋದು ಬಡವ ಇರ್ಬೋದು ಇಂಥ ಒಂದು ಪರಿಸ್ಥಿತಿ ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಬಂದಾಗ ತಕ್ಷಣಕ್ಕೆ ಯಾವ ಆಸ್ಪತ್ರೆಗಳಲ್ಲಿ ಈ ಪಾರ್ಶ್ವವಾಯುಗೆ ಎಲ್ಲ ರೀತಿಯ ಸೌಕರ್ಯಗಳು ದೊರಕ್ತದೆ ಹಣದ ಯೋಜನೆ ಮಾಡಬೇಡಿ ಮೊದಲು ಜೀವ ಉಳಿಸ್ಕೊಳ್ಳಿಕ್ಕೆ ತಕ್ಷಣ ಸಮಯ ವ್ಯರ್ಥ ಮಾಡಿದೆ ಆ 4 ಗಂಟೆಯ ಒಂದು ಸಮಯ ಗೋಲ್ಡನ್ ಪೀರಿಯಡ್ ಅಂತ ಏನು ಹೇಳ್ತಾರೆ ಆ ಪೀರಿಯಡ್ನ ಹಾಳು ಮಾಡ್ಕೋಬೇಡಿ ಯಾಕೆಂದರೆ ನಾನೇನಾದರೂ ರಾತ್ರಿ 2 ಗಂಟೆಗೆ ಆದಂಥ ದೇಹದ ಮೇಲೆ ಆದಂಥ ಒಂದು ಏನೋ ಇರಬೇಕು ಅಂತೇಳಿ ನಾನು ನಿರ್ಲಕ್ಷ್ಯ ಮಾಡಿಬಿಟ್ಟಿದ್ರೆ ಪರ್ಮನೆಂಟಾಗಿ ನಾನು ಬೆಡ್ ಮೇಲೆ ಇರಬೇಕಾದಂಗೆ ಆ ಪರಿಸ್ಥಿತಿ ಬಂದುಬಿಟ್ಟಿದ್ದೆ